ಎಲ್ಲರಿಗೆ ನಮಸ್ಕಾರ. ಕನ್ನಡದಲ್ಲಿ ಏನು ಹೇಳ್ತಿದ್ರಲ್ಲ ಹೇಳಿ, ಏನ್ ತಗೊಳ್ಳಿ, ಏನ್ ತಗೋಬೇಕು, ತಗೊಳ್ಳಿ ಅಣ್ಣ, ಚೆನ್ನಾಗಿದೆ ತಗೊಳ್ಳಿ. ಓ, ಈ ಆಪಲ್ ಅಲ್ಟ್ರಾ ವಾಚು ಥೈಲ್ಯಾಂಡ್ ಅಲ್ಲಿ ಜಸ್ಟ್ 300 ರೂಪಾಯಿ ಅಷ್ಟೇ. ಇಡೀ ಥೈಲ್ಯಾಂಡ್ ದೇಶದಲ್ಲೇ ಒನ್ ಆಫ್ ದಿ ಟಾಲೆಸ್ಟ್ ಬಿಲ್ಡಿಂಗ್ ಇದು. ಇದ್ರ ತುದಿಗೆ ಹೋಗ್ಬೇಕು ಅಂದ್ರೆ ದುಡ್ಡನ್ನ ಕೊಡ್ಬೇಕಂತೆ. ಸೊ ತುದಿ ಕೆಳಗಡೆಯಿಂದನೇ ಕಾಣ್ಬೇಕಾದ್ರೆ ಮೇಲ್ಗಡೆ ಹೋಗಿ ಯಾಕೆ ದುಡ್ಡು ಕೊಡೋದು ಅಂತ ತುದಿನ ಇಲ್ಲಿಂದಾನೆ ನೋಡ್ಕೊಂತ ಇದೀವಿ. ನೀವು ನೋಡ್ಕೊಂಬಿಡಿ. ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ನ ಈ ಶಾಪಿಂಗ್ ಮಾಲಲ್ಲಿ ನಿಮಗೆ ಕನ್ನಡ ಗೊತ್ತಿದ್ರು ಸಾಕು, ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಈ ಶಾಪಿಂಗ್ ಮಾಲಲ್ಲಿ ಎಲೆಕ್ಟ್ರಾನಿಕ್ ಗೆಜೆಟು, ಎಲೆಕ್ಟ್ರಾನಿಕ್ ಟೈ ತೊಗೊಳೋದು ಒಂದೇ, ಕಳ್ಳರ ಕೈಲಿ ನಮ್ಮ ಪರ್ಸ್ ಕೊಡೋದು ಒಂದೇ, ಎರಡರಲ್ಲೂ ದುಡ್ಡು ಹೊಗೆನೆ. ಸೊ ಮಾರ್ಕೆಟ್ ಒಳಗಿನ ಬರೋದೊಳಗೆ ಈ ಪರಿಸ್ಥಿತಿ ಆಗ್ಬಿಡುತ್ತೆ, ಗಾಳಿನೇ ಆಡೋಕ್ಕಾಗಲ್ಲ, ಹಂಗೆ ಇಟ್ಬಿಟ್ಟಿರ್ತಾರೆ ಶಾಪ್ಗಳೆಲ್ಲ ಒಳಗಡೆ. ನಮ್ಮ ಇಂಡಿಯನ್ಸ್ ಥೈಲ್ಯಾಂಡ್ ದೇಶ ಟೂರ್ ಬಂದ್ಮೇಲೆ ಮಸಾಜ್ ಮಾಡ್ಸ್ಕೊಂತಾರೋ ಬಿಡ್ತಾರೋ, ಈ ಜಾಗಕ್ಕೆ ಮಾತ್ರ ಬಂದೇ ಬರ್ತಾರೆ. ಅದು ಯಾವ ಜಾಗ ಅಂದರೆ ಬ್ಯಾಂಕಾಕ್ನ ಇಂದ್ರಾ ಸ್ಕ್ವೇರ್ ಅಂತೇಳಿ ಶಾಪಿಂಗ್ ಮಾಲು. ಸೊ ಇಲ್ಲಿಗೆ ಬಂದು ಶಾಪಿಂಗ್ ಮಾಡಲಿಲ್ಲ ಅಂದರೆ ಇದು ಬಂದಿರೋ ಟೂರೇ ಇನ್ಕಂಪ್ಲೀಟೆಡ್ಡು. ಸೊ ಅದೇ ಜಾಗಕ್ಕೆ ಇವಾಗ ಸದ್ಯಕ್ಕೆ ನಾನು ಬಂದಿದ್ದೀನಿ. ಬನ್ನಿ, ಈ ಶಾಪಿಂಗ್ ಮಾಲ್ ಒಳಗೆ ಏನೇನೆಲ್ಲ ಸಂಭ್ರಮ ಐತೆ ಅಂತ ನೋಡ್ಬಿಡವ. ನೀವೇನಾದರೂ ಈ ಶಾಪಿಂಗ್ ಮಾಲ್ಗೆ ಹೆಣ್ಮಕ್ಳ ಜೊತೆ ಬಂತು ಅಂದರೆ, ಸೊ ಎರಡು ವಿಷಯ ಮುಖ್ಯವಾಗಿ ಗಮನ ಇಟ್ಕೊಬಿಟ್ಟಿರಬೇಕು. ಒಂದು ಟ್ಯಾಕ್ಸು ನಿಮಗೆ ಈ ಶಾಪಿಂಗ್ ಮಾಲಲ್ಲಿ ಬೀಳುತ್ತೆ, ಇನ್ನೊಂದು ಟ್ಯಾಕ್ಸು ಏರ್ಪೋರ್ಟಲ್ಲಿ ಬೀಳುತ್ತೆ, ಏನಕ್ಕಂದರೆ ಎಕ್ಸ್ಟ್ರಾ ಲಗೇಜ್ಗೆ. ಸೊ ಅಷ್ಟೊಂದು ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಬನ್ನಿ, ಅದೆಲ್ಲ ಏನೇನೆಲ್ಲ ಒಳಗಡೆ ಇದೆ ಅಂತ ನೋಡವ, ಎಕ್ಸ್ಪ್ಲೋರ್ ಮಾಡೋಣ. ಈ ಇಂದ್ರಾ ಸ್ಕ್ವೇರ್ ಶಾಪಿಂಗ್ ಮಾಲ್ಗೆ ಇಂಡಿಯನ್ಸ್ ಬಂದರೆ ಅಷ್ಟೇ ಬಿಸ್ನೆಸ್ ಇವ್ರಿಗೆ. ಇಂಡಿಯನ್ಸ್ ಏನಾದರೂ ಥೈಲ್ಯಾಂಡಿಗೆ ಟೂರ್ ಬರ್ತಿಲ್ಲ ಅಂದರೆ ಇವರು ಆ ಬಾಗಿಲು ಮುಚ್ಕೊಂಡು ಹೋಗ್ಬೇಕು. ಏನಕ್ಕಂದರೆ ಬರೋದು 80%ಗಿಂತ ಜಾಸ್ತಿ ಓನ್ಲಿ ಇಂಡಿಯನ್ಸ್ ಮಾತ್ರ. ಈ ಶಾಪಿಂಗ್ ಮಾಲಲ್ಲಿ ಶಾಪ್ಗಳೆಲ್ಲ ಇಟ್ಟಿರೋರು ಥೈಲ್ಯಾಂಡ್ ದೇಶದವರಲ್ಲ, 90% ಎಲ್ಲರೂ ಬರ್ಮಾ ದೇಶದವರೇ. ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ನ ಶಾಪಿಂಗ್ ಮಾಲಲ್ಲಿ ಬರ್ಮಾದವ್ರು ನಡೆಸ್ತಾ ಇರೋ ಶಾಪ್ಗಳಲ್ಲಿ ಸೊ ಇಂಡಿಯನ್ ಅವರೇ ಶಾಪಿಂಗ್ ಮಾಡೋದು. ನೋಡಿ, ಮೂರು ದೇಶ ಕನೆಕ್ಟ್ ಆಗಿದೆ ಈ ಶಾಪಿಂಗ್ ಮಾಲಲ್ಲಿ. ಮಿಸ್ ಮಾಡಿದ ಟ್ರಾವೆಲ್ ಫುಡಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೆ, ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ. ಥೈಲ್ಯಾಂಡ್ ದೇಶದ ಸಂಪೂರ್ಣ ಟೂರ್ ವಿಡಿಯೋನ ಆಲ್ರೆಡಿ ನನ್ನ ಚಾನಲ್ ಇದೆ, ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಶಾಪಿಂಗ್ ಮಾಡುವ. ಇವಾಗ ನೀವೇನಾದರೂ ಇಂದ್ರಾ ಸ್ಕ್ವೇರ್ನ ಶಾಪಿಂಗ್ ಮಾಲ್ಗೆ ಬಂದು ಶಾಪಿಂಗ್ ಮಾಡಬೇಕು ಅಂತಂದರೆ ಒಂದಷ್ಟು ವಿಷಯಗಳನ್ನ ತಲೆಯಲ್ಲಿ ಇಟ್ಕೋಬೇಕು. ಇಲ್ಲ ಅಂತಂದರೆ ತಲೆಯಲ್ಲಿ ವಿಷಯಗಳನ್ನ ಇಟ್ಕೊಳ್ಳಿಲ್ಲ ಅಂದರೆ ಜೋಬಲ್ಲಿರೋ ವಿಷಯ ಖಾಲಿ ಆಗಿಬಿಡುತ್ತೆ. ಈ ಶಾಪಿಂಗ್ ಮಾಲಲ್ಲಿ ಏನೇನು ಪರ್ಚೇಸ್ ಮಾಡಬೇಕು, ಏನೇನು ಪರ್ಚೇಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ. ಈ ಶಾಪಿಂಗ್ ಮಾಲಲ್ಲಿ ತುಂಬ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೋದು, ಹಾಗೆ ತುಂಬ ವಸ್ತುಗಳನ್ನ ಪರ್ಚೇಸ್ ಮಾಡಲೇಬಾರ್ದು. ಪರ್ಚೇಸ್ ಮಾಡಲೇಬೇಕಾದ ಐಟಮ್ ಬಂದು ಬಟ್ಟೆಗಳು. ತುಂಬ ಚೀಪ್ ರೈಟಲ್ಲಿ ಬಟ್ಟೆಗಳು ಸಿಗುತ್ತೆ, ಅದು ಟೀ ಶರ್ಟ್ಗಳಿರ್ಬೋದು, ಹೆಣ್ಮಕ್ಳುಗಳ ಬಟ್ಟೆ ಇರ್ಬೋದು, ಮಕ್ಳುಗಳ ಬಟ್ಟೆ ಇರ್ಬೋದು. ಮಕ್ಳುಗಳ ಬಟ್ಟೆ ಅಂತೂ ಅಲ್ಟಿಯಾಗಿ ಸಿಗುತ್ತೆ, ಬಜೆಟು ಅಷ್ಟೇ, ಸಖತ್ ಕಡಿಮೆ ರೇಟಲ್ಲಿ ಸಿಗುತ್ತೆ. ಒಂದು 200-250 ರೂಪಾಯಿಲೆಲ್ಲ ಒಳ್ಳೊಳ್ಳೆ ಟೀ ಶರ್ಟ್ಗಳು ಸಿಗುತ್ತೆ, ಮಕ್ಕಳು ಬಟ್ಟೆಗಳು ಫುಲ್ ಸೆಟ್ಟೇ ಸಿಗುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಬಾರ್ಗಿನ್ ಮಾಡಬೇಕಾಗುತ್ತೆ, ಅಲ್ಲಿ ಪ್ರೈಸ್ಗಳು ಜಾಸ್ತಿ ಇರುತ್ತೆ. ಅದು ಬಿಟ್ಬಿಟ್ರೆ ಈ ಹ್ಯಾಂಡ್ ಬ್ಯಾಗ್ಗಳು, ಈ ಹ್ಯಾಂಡ್ ಬ್ಯಾಗ್ಗಳು ಅಷ್ಟೇ, ತುಂಬ ಕಡಿಮೆ ಪ್ರೈಸ್ಗಳಲ್ಲಿ ಒಳ್ಳೆ ಕ್ವಾಲಿಟಿ ಹ್ಯಾಂಡ್ ಬ್ಯಾಗ್ಗಳೆಲ್ಲ ಸಿಗುತ್ತೆ. ಹಾಗೆ ಮನೆಗೆ ಡೆಕೋರ್ ಮಾಡೋ ಐಟಮ್ಗಳೆಲ್ಲ ಸಕ್ಕತ್ತಿದೆ, ಅದನ್ನು ಪರ್ಚೇಸ್ ಮಾಡ್ಬೋದು. ಹೆಣ್ಮಕ್ಳುಗಳೆಲ್ಲ ಮೇಕಪ್ ಕಿಟ್ಗಳೆಲ್ಲ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡ್ಬೋದು, ಅದು ಒಳ್ಳೆ ಬಜೆಟ್ಗಳೆಲ್ಲ ಸಿಗುತ್ತೆ. ಶೂಸು, ಚಪ್ಪಲ್ಲು, ಈ ಥರದ್ದೆಲ್ಲ ಬೇಜಾನ್ ಐಟಮ್ಗಳಿರುತ್ತೆ ನೋಡಿ, ಈ ಥರ ಬ್ಯಾಗ್ಗಳೆಲ್ಲ ಇರುತ್ತೆ. ಸೊ ಇದನ್ನು ಅಷ್ಟೇ, ಬಾರ್ಗಿನ್ ಮಾಡದೆ ಮಾತ್ರ ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಖಂಡಿತ ತುಂಬ ಎಲ್ಲ ಕಡಿಮೆ ಮಾಡಲ್ಲ, ಆದರೂ ಒಂದು ಮಿನಿಮಮ್ ಪ್ರೈಸ್ನ ಕಡಿಮೆ ಮಾಡಿಬಿಟ್ಟು ಕೊಟ್ಟೆ ಕೊಡ್ತಾರೆ ನೋಡಿ. ಇದು ಮಕ್ಕಳುಗಳ ಬಟ್ಟೆಗಳು ಎಷ್ಟೊಂದು ಡಿಸೈನ್ ಆಗೆಲ್ಲ ಇದೆ, ತುಂಬ ಚೆನ್ನಾಗಿದೆ. ನಮ್ಮೂರಲ್ಲಂತೂ ಈ ಥರ ಪ್ಯಾಟರ್ನ್ ಇರೋ ಬಟ್ಟೆಗಳು ಮಕ್ಕಳುಗಳದ್ದು ಖಂಡಿತ ಸಿಗಲ್ಲ. ಸೊ ಇಲ್ಲಂತೂ ಬಂದಾಗ ಮಾತ್ರ ಯುಟಿಲೈಸ್ ಮಾಡ್ಕೋಬೇಕು, ಏನು ಸೈಜ್ ಬೇಕು ನೋಡ್ಕೊಂಬಿಟ್ಟು ಎಲ್ಲನೂ ದೋಚ್ಕೊಂಡು ಹೋಗ್ಬಿಡ್ಬೋದು. ಅದು ಬಲ್ಕಾಗಿ ತೊಗೋತೀನಿ ಅಂದರೆ ಇನ್ನೂ ಕಡಿಮೆ ರೇಟಲ್ಲೆಲ್ಲ ಕೊಡ್ತಾರೆ. ಇಷ್ಟು ಐಟಮ್ಗಳನ್ನ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಹಾಗೆ ನೀವೇನಾದರೂ ಎಲೆಕ್ಟ್ರಾನಿಕ್ಸ್ ಕಡೆಗೆ ಏನಾರು ಹೋಯ್ತು, ಗೆಜೆಟ್ ಕಡೆಗೆಲ್ಲ ಹೋಯ್ತು ಅಂದರೆ ಖಂಡಿತ ನಿಮ್ಮ ದುಡ್ಡನ್ನ ಲಾಸ್ ಮಾಡ್ಕೊಂತೀರಾ. ಎಲೆಕ್ಟ್ರಾನಿಕ್ಸ್ ಟೈ, ಎಲೆಕ್ಟ್ರಾನಿಕ್ ಗೆಜೆಟ್ಗಳು ಸಕ್ಕ ಸಿಗ್ತವೆ, ಅದು ಇಲ್ಲಿಂದ ತೊಗೊಂಡೋಗಿದ್ದು ನಿಮ್ಮ ಊರಲ್ಲಿ ವರ್ಕ್ ಆಗುತ್ತೆ ಅನ್ನೋದೇ ಡೌಟು. ಅಷ್ಟೊಂದು ಒಳ್ಳೆ ಚೈನಾ ಐಟಮ್ಗಳು ಸಿಗ್ತವೆ. ಟೋಟಲ್ ಡ್ರಮ್ ಸೆಟ್ನ ಈ ಪ್ಯಾಡಲ್ಲೇ ಬಾರಿಸ್ಕೊಂಬಿಡ್ಬೋದು ಬರೀ 300 ರೂಪಾಯಿಗೆ ನೋಡಿ. ಆಪಲ್ ಅಲ್ಟ್ರಾ ವಾಚ್ ಸೇಲ್ಗಿದೆ. ಸೊ ಈ ಥರದ್ದೊಂದು ಇಲ್ಲಿ ಒಂದು 40-50 ಶಾಪ್ಗಳಲ್ಲಿ ಸಿಗುತ್ತೆ. ಸೊ ಇದೆಲ್ಲ ಫಸ್ಟ್ ಕಾಪಿ, ಮಾಸ್ಟರ್ ಕಾಪಿ. ಸೊ ಪ್ರೈಸ್ಗಳು ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇಳ್ತಾ ಇರ್ತಾರೆ, ಇದೆಲ್ಲ ವರ್ಕ್ ಆಗಲ್ಲ, ನಾನು ತೊಗೊಂಡು ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಏ ಪ್ರೈಸ್ ಕಿತ್ತಕ್ಕೆ? 300. ಆಪಲ್ ವಾಚ್ ರೀತಿ ಕಾಣಿಸೋ ಈ ವಾಚ್ಗೆ ಈ 350 ಅಂತೆ, ನಮ್ಮ ಇಂಡಿಯನ್ ಕರೆನ್ಸಿಲಿ ಬಂದು 750 ರೂಪಾಯಿ ಆಗುತ್ತೆ. ಸೊ ನೋಡಿ ಡಿಸ್ಪ್ಲೇ ಎಲ್ಲ ಹೆಂಗೆ ಬರ್ತಾ ಇದೆ ಅಂತ. ಆಪಲ್ ವಾಚ್ ಥೀಮ್ಗಳೆಲ್ಲ ಏನಿದೆ ಸೊ ಅದೇ ರೀತಿ ಇದೆ. ನಾನು ಮೊದಲೇ ಹೇಳಿದಂಗೆ ಇವೆಲ್ಲ ವರ್ಕ್ ಆಗಲ್ಲ, ಸುಮ್ಮನೆ ಏನೋ ಸ್ಟೈಲಿಶಾಗಿ ಕಟ್ಕೊಳ್ಳೋಕ್ಕೋಸ್ಕರ ಇಟ್ಕೊಬೇಕಷ್ಟೇ. ಅವ್ರು ಹೇಳ್ತಾರೆ ಮಾಸ್ಟರ್ ಕಾಪಿ, ಫಸ್ಟ್ ಕಾಪಿ, ಇದಕ್ಕಿಂತ ಚೆನ್ನಾಗಿರೋದು ಕೊಡ್ತೀವಿ, ಇನ್ನೊಂದು 200-300 ತಾಯಿಬಾತ್ ಜಾಸ್ತಿ ಕೊಟ್ಟರೆ ಅಂತ. ಸೊ ಬಟ್ ಯಾವುದು ವರ್ಕ್ ಆಗಲ್ಲ. ನಾನು ಇರೋದ್ರಲ್ಲಿ ಟಾಪ್ ಒಂದು ತೊಗೊಂಡೋಗಿ ನೋಡಿದ್ದೀನಿ, ಬಟ್ ವರ್ಕ್ ಆಗ್ತಿಲ್ಲ, ಅದು ಬ್ಯಾಟ್ರಿ ಚಾರ್ಜು ನಿಲ್ತಿಲ್ಲ.
ಅದೆಲ್ಲ ಸ್ಮಾರ್ಟ್ ವಾಚ್ ಕತೆಗಳಾಯಿತು. ಇದೆಲ್ಲ ನೋಡಿ ನಾರ್ಮಲ್ ವಾಚ್ಗಳು ಬರೀ 50 ಥಾಯ್ಬಾತ್ ಅಂತೆ, ನಮ್ಮ ಇಂಡಿಯನ್ ಕರೆನ್ಸಿಲಿ 125 ರೂಪಾಯಿ ಆಗುತ್ತೆ. ಸೊ ಯಾವ್ದು ಬೇಕಾರೆ ತೊಗೊಬೋದು ನೋಡಿ. ಇದನ್ನು ಅಷ್ಟೇ, ಖಂಡಿತ ವರ್ಕ್ ಆಗಲ್ಲ, ಊರಿಗೆ ತೊಗೊಂಡೋಗ್ಬಿಟ್ಟು 3 ದಿವ್ಸವೂ ವರ್ಕ್ ಆಗಲ್ಲ. ಈ ಥರದ್ದೆಲ್ಲ ಆನ್ಲೈನಲ್ಲೇ 100 ರೂಪಾಯಿಗೆ ನಮ್ಮೂರಲ್ಲೇ ಸಿಗುತ್ತೆ. ಕನ್ನಡದಲ್ಲಿ ಏನೋ ಹೇಳ್ತಿದ್ರಲ್ಲ ಹೇಳಿ, ಏನು ತೊಗೊಳ ಏನು ತೊಗೋಬೇಕು ತಗೊಳ್ಳಿ ಅಣ್ಣ, ಚೆನ್ನಾಗಿದೆ ತಗೊಳ್ಳಿ. ಓ, ಈ ಸ್ಪೋರ್ಟ್ಸ್ ಕಾರ್ ಮಾತ್ರ ಇಲ್ಲಿ ಸಕ್ಕ ಟ್ರೆಂಡು. ಯಾರು ಬಂತು ಅಂದರೆ ಇದೊಂದು ಪರ್ಚೇಸ್ ಮಾಡಿ ಹೋಗ್ತಾರೆ. ಸೊ 550 ಥಾಯ್ಬಾತ್ ಆಗುತ್ತೆ, ಇಂಡಿಯನ್ ಕರೆನ್ಸಿಲಿ 1,100 ರಿಂದ 1,500 ರೂಪಾಯಿ ತನಕ ಆಗುತ್ತೆ. ಸೊ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸ್ತಾ ಇರ್ತಾರೆ. ಇದೊಂದು ವಸ್ತು ಮಾತ್ರ ಈ ಥರ ಒಡೆದು ನಿಂತು ಎಲ್ಲ ತೋರಿಸೋದು. ನಾನು ಮೊದಲೇ ಹೇಳಿಲ್ವ ಎಲೆಕ್ಟ್ರಾನಿಕ್ಸ್ ಟಾಯಿ ಮತ್ತು ಗೆಜೆಟ್ಗಳನ್ನ ಇಲ್ಲಿ ಪರ್ಚೇಸ್ ಮಾಡಬೇಡಿ ಅಂತ. ನೋಡಿ ಆಲ್ರೆಡಿ ಹೊಸ ಪೀಸು ಇಲ್ಲಿ, ಹ್ಯಾಂಡ್ ಸೆನ್ಸರ್ ಏನೋ ಇದೆ ಅದನ್ನು ಗಾಡಿ ಕಂಟ್ರೋಲ್ ಮಾಡ್ಬೋದು ಅಂತಂದ. ಅದೇ ವರ್ಕ್ ಆಗ್ತಿಲ್ಲ, ಅವನೇ ಒದ್ದಾಡ್ತಾ ಏನೆ. ಈ ಶಾಪಿಂಗ್ ಮಾಲಲ್ಲಿ ಒಬ್ಬ ಕನ್ನಡ ಅಭಿಮಾನಿ ಇದ್ದಾರೆ, ಬನ್ನಿ ಅವ್ರು ಮಾತಾಡ್ಸೋಣ. ಏನ್ ಹೆಸರು ನಿಮ್ದು? ಸಂತೋಷ್ ಅಂತ. ನಿಮ್ಮೂರು? ಬರ್ಮಾದವರ? ಮತ್ತೆ ಕನ್ನಡ ಕಲ್ತ್ಕೊಂಡಿದೀರ ಬಿಸ್ನೆಸ್ಗೆ? ಇಷ್ಟ ಆಯ್ತು ಅದಕ್ಕೆ ಕಲ್ತ್ಕೊಂಡ್ರ? ಓ, ಕನ್ನಡ ಅಭಿಮಾನಿ ನೀವು? ಪುನೀತ್ ಕನ್ನಡ ಅಭಿಮಾನಿ. ಓಹೋ, ಓಕೆ ಓಕೆ ಓಕೆ. ಏನ್ ಹೇಳ್ಬೇಕು, ಏನ್ ಬೇಕಾರ ಹೇಳಿ. ಸಿರಿಗನ್ನಡಂ ಗೆಲ್ಗೇನೆ. ಎಲ್ಲರಿಗೂ ನಮಸ್ಕಾರ. ಎಷ್ಟು ವರ್ಷದಿಂದ ಕಲ್ತಿದ್ದೀರಾ ಕನ್ನಡನ? 3 ವರ್ಷ 2-3 ವರ್ಷ 2-3 ವರ್ಷದಿಂದ ಕಲ್ತಿದ್ದೀರಾ? ಓಕೆ. ಯಾರು ಕಲ್ಸ್ಕೊಟ್ರು? ಮಾಡ್ರನ್ ಮ್ಯಾನ್ ಅಂತ ಇವ್ರ ಶಾಪು, ಶಾಪ್ ನಂಬರ್ 27. ಮಿಸ್ ಮಾಡಿದ್ರೆ ನೀವೇನಾದ್ರು ಕನ್ನಡಿಗರು ಇಲ್ಲಿ ಬಂತು ಅಂದರೆ ಇವ್ರನ್ನ ಒಂದ್ಸಲ ವಿಸಿಟ್ ಮಾಡಿ. ಸೊ ನಿಮ್ಗೆ ಏನಾರು ಐಟಮ್ ಬೇಕು ಅಂದರೆ ತೊಗೊಳ್ಳಿ, ನಾನು ಇವ್ರ ಹತ್ರ ಒಂದು ವಾಚ್ ಪರ್ಚೇಸ್ ಮಾಡಿದೆ. ಇವಾಗ ನೀವು ನೋಡ್ತಾ ಇರೋ ಜಾಗ ಇಂದ್ರಾ ಸ್ಕ್ವೇರ್ದು ಏನು ಶಾಪಿಂಗ್ ಮಾಲ್ ಇದೆ, ಅದ್ರ ಪಕ್ಕದಲ್ಲೇ ಅಂದರೆ ಬಿಲ್ಡಿಂಗ್ ಪಕ್ಕದಲ್ಲೇ ನಿಮಗೆ ಈ ಥರ ಈವ್ನಿಂಗ್ ಟೈಮಲ್ಲಿ ಮಾರ್ಕೆಟ್ ಆಗ್ತಾರೆ. ಸೊ ಅಲ್ಲಿ ಒಳಗಡೆ ಏನು ಪ್ರೈಸ್ ಇದೆ ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಅದು ಬಲ್ಕಾಗಿ ತೊಗೊಂತು ಅಂದರೆ ಇಲ್ಲಿ ಇನ್ನೂ ತುಂಬ ಕಡಿಮೆ ಪ್ರೈಸ್ಗಳೆಲ್ಲ ಸಿಗುತ್ತೆ ನೋಡಿ. ಇಲ್ಲೂ ಅಷ್ಟೇ, ಮೇಜರ್ ಇಲ್ಲಿ ಬಟ್ಟೆಗಳಷ್ಟೇ, ಟೀ ಶರ್ಟ್ಸು ಬಟ್ಟೆ ಎಲ್ಲ. ಸೊ ಎಲ್ಲ ಒಳ್ಳೆ ಕ್ವಾಲಿಟಿ ಆಗಿರುತ್ತೆ ನೋಡೋಕ್ಕೆ ಮಾತ್ರ. ಸೊ ನಾನು ಯೂಸ್ ಮಾಡಿದ್ದೀನಿ, ಎಲ್ಲ ಚೆನ್ನಾಗಿರುತ್ತೆ. ಇಲ್ಲೂ ಹ್ಯಾಂಡ್ ಬ್ಯಾಗ್ಸು ಪ್ರತಿಯೊಂದು ಸಿಗುತ್ತೆ. ಒಳಗಡೆ ಏನಿದೆ ಅದೇ ಇಲ್ಲೂ ಸಿಗುತ್ತೆ, ಬಟ್ ಪ್ರೈಸ್ಗಳೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಇಲ್ಲೂ ಟ್ರೈ ಮಾಡ್ಬೋದು. ಜೊತೆಗೆ ಥಾಯ್ ಕಲ್ಚರ್ ಇರೋ ಬಟ್ಟೆಗಳು, ಡಿಸೈನ್ಗಳು ಇಲ್ಲಿ ಸಿಗುತ್ತೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೋದು. ಈ ಥೈಲ್ಯಾಂಡ್ನ ಲೋಗೋ ಇರೋ ಟೀ ಶರ್ಟ್ಗಳನ್ನೆಲ್ಲ ತೊಗೊಂತು ಅಂದರೆ ಜಸ್ಟ್ ಒಂದು 180 ರೂಪಾಯಿ 200 ರೂಪಾಯಿಗೆಲ್ಲ ಸಿಗುತ್ತೆ. ಕ್ವಾಲಿಟಿಗಳೆಲ್ಲ ಸಕ್ಕದಾಗಿದೆ ನೋಡಿ. ಬಲ್ಕಾಗೆಲ್ಲ ತೊಗೊಂತು ಅಂದರೆ ಇನ್ನೂ ಕಡಿಮೆ ಪ್ರೈಸ್ಗಳೆಲ್ಲ ಸಿಕ್ಬಿಡುತ್ತೆ. ಫ್ರೆಂಡ್ಸ್ಗೆ ಫ್ಯಾಮಿಲಿಗಳಿಗೆಲ್ಲ ಗಿಫ್ಟ್ ಮಾಡಬೇಕು ಅಂತಂದರೆ ಇದು ಮಾತ್ರ ಪಕ್ಕಾ ಬಜೆಟಲ್ಲಿ ಆಗಿಬಿಡುತ್ತೆ. ಜಸ್ಟ್ 200 ರೂಪೀಸಲ್ಲಿ ಇಂಟರ್ನ್ಯಾಷನಲ್ ಟೀ ಶರ್ಟ್ಗಳೆಲ್ಲ ಸಿಕ್ಬಿಡುತ್ತೆ, ಅದು ಒಳ್ಳೆ ಕ್ವಾಲಿಟಿಲಿ ಸಿಗುತ್ತೆ. ಮಾರ್ಕೆಟ್ ಒಳಗಿನ ಬರೋದೊಳಗೆ ಈ ಪರಿಸ್ಥಿತಿ ಆಗ್ಬಿಡುತ್ತೆ, ಗಾಳಿನೇ ಅಡಕ್ಕಾಗಲ್ಲ, ಹಂಗೆ ಇಟ್ಬಿಟ್ಟಿರ್ತಾರೆ ಶಾಪ್ಗಳೆಲ್ಲ ಒಳಗಡೆ, ಸುಸ್ತಾಗೋಯ್ತು. ಇಡೀ ಥೈಲ್ಯಾಂಡಲ್ಲಿ ಒನ್ ಆಫ್ ದಿ ಟಾಲೆಸ್ಟ್ ಬಿಲ್ಡಿಂಗ್ ಅಂತ ಇದು. ಸೊ ಇದು ತುದಿಗೆ ಹೋಗಬೇಕು ಅಂದರೆ ದುಡ್ಡು ಕೊಡಬೇಕಂತೆ, ಕೆಳಗಡೆ ನಿಂತ್ಕೊಂಡು ಅದೇ ತುದಿ ಕಾಣಿಸುತ್ತೆ, ಏನಕ್ಕೆ ಹೋಗಬೇಕು ಅಂತ. ಇದ್ರ ಪಕ್ಕದಲ್ಲಿರೋದೇ ಇಂದ್ರಾ ಸ್ಕ್ವೇರ್ ಮಾರ್ಕೆಟು, ಅಂದರೆ ಶಾಪಿಂಗ್ ಮಾಲು. ಸೊ ಹೊರಗಡೆನೇ ಮಾರ್ಕೆಟು ಇದೆ ನೋಡಿ, ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ವಾ, ಅದೆಲ್ಲ ಮಾರ್ಕೆಟು. ರೋಡ್ ಸೈಡು ಮಾರ್ಕೆಟ್ ಇದೆ, ಜೊತೆಗೆ ಒಳಗಡೆನೂ ಶಾಪಿಂಗ್ ಮಾಲ್ ಇದೆ. ಸೊ ಎಷ್ಟು ಬೇಕಾದ್ರೂ ಶಾಪಿಂಗ್ ಮಾಡ್ಕೋಬೋದು. ನೋಡೋದಲ್ವಾ ಇಂದ್ರಾ ಸ್ಕ್ವೇರ್ಗೆ ಬಂತು ಅಂದರೆ ಏನು ಶಾಪಿಂಗ್ ಮಾಡಬೇಕು, ಏನು ಶಾಪಿಂಗ್ ಮಾಡಬಾರ್ದು ಅಂತ. ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಇನ್ನೊಂದು ಸೂಪರ್ ವಿಡಿಯೋದಲ್ಲಿ ಸಿಗ್ತೀನಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡೋದಂತೂ ಮರೆಯೋಕೆ ಹೋಗ್ಬೇಡಿ.